ಇವತ್ತಿನ ದಿನ ಏನು ಮಂಡ್ಯ ನಗರ ಸಭೆಯಲ್ಲಿ ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಹಿಡಿದಿದ್ದೇವೆ. ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಮತ್ತು ಮೋದಿಜಿಯವರ ಆಶೀರ್ವಾದದೊಂದಿಗೆ ನಾವು ಮಂಡ್ಯ ನಗರಸಭೆ ಇದುವರೆಗೂ ಏನು ಒಂದು ರಸ್ತೆ ವಿಚಾರದಲ್ಲಿ ಇರ್ಬೋದು, ಒಂದು ಮೂಲಭೂತ ಸೌಕರ್ಯದಲ್ಲಿ ವಿಚಾರಬಹುದು, ಸ್ವಲ್ಪ ವ್ಯತ್ಯಾಸಗಳಾಗಿದ್ದು ಮುಂದಿನ ದಿನದಲ್ಲಿ ನಮ್ಮ ನಗರಸಭಾ ಎಲ್ಲ ವಾಸಿಗಳಿಗೆ ಅನುಕೂಲ ಆಗೋ ರೀತಿ ನಾವು ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡ್ಕೊಂಡು ಒಂದು ಉದ್ಯಾನವನ ಇರ್ಬೋದು, ಒಂದು ರಸ್ತೆ ಇರ್ಬೋದು, ಒಂದು ವಿದ್ಯುತ್ ಕಂಬ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಿನ ರೀತಿ ಆಸಕ್ತಿ ಕೊಡ್ಕೊಂಡು ಕುಮಾರ ಅವರ ಆಶೀರ್ವಾದದೊಂದಿಗೆ ಕೇಂದ್ರದಿಂದ ಹಲವಾರು ರೀತಿಯ ಒಂದು ಗ್ರ್ಯಾಂಟ್ಗಳನ್ನ ಕೊಡ್ತೀವಿ ಅಂತ ಕುಮಾರ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಆ ಗ್ರ್ಯಾಂಡ್ನ ತಂದು ಮಂಡ್ಯ ನಗರಸಭೆನ ಉತ್ತಮ ದರ್ಜೆಯಲ್ಲಿ ಕೊಂಡೊಯ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಅದರಂತೆ ನಮ್ಮ ಎಲ್ಲ 19 ಜನರ ಸದಸ್ಯರೊಂದಿಗೆ ನಾವು ಈ ಕೆಲಸನ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತೀವಿ. ನೀವು ಒಂದಾಗಲೇ ಪ್ರಶ್ನೆ ಕೇಳಿದ್ರಿ, ಕಾಂಗ್ರೆಸ್ ಅವರು ಎಂ ಎಲ್ ಎ ಇದ್ರೆ ನೀವು ಅವ್ರ ಜೊತೆಗೆ ಹೋಗ್ತೀರಾ ಅಂತ. ನಾವು ಅಭಿವೃದ್ಧಿ ಪರ ಇದ್ದೀವಿ, ಅಭಿವೃದ್ಧಿ ಪರ ಅಂದ್ರೆ ಅವ್ರು ಇದ್ರೆ ಅವರು ನಮಗೆ ಕೈ ಜೋಡಿಸ್ತಾರೆ ಅಂತ ನಂಬಿಕೆ ಇಟ್ಟಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.